Hi guys, naan Priya and ee video nalli naan nimage torustini no concealer no foundation summer look makeup. So yes, ee makeup alli nanu foundation illa concealer yavudu use madala. Beredella procedure regular agirutte and kelu procedures nu nan skip martini. So let's get started yav tara makeup na start madodu. Okay, so summer time alli enagutte foundation na ಎಷ್ಟು ಹೆಚ್ಚಾಗಿ ಹಾಕ್ತೀವೋ ಅಷ್ಟೇ ನಮ್ಮ ಸ್ವೆಟ್ಟಿಂದ ಅದು ಬೇಗ ವಾಶ್ ಆಫ್ ಆಗ್ಬೋದು. ಸೊ ಆದ್ದರಿಂದ ನಾನು ಫೌಂಡೇಶನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ಲಿ. ಸೊ ಎಸ್, ಫಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಪ್ರತಿ ಸತಿನೂ ಲೈಕ್ ಸಮ್ಮರ್ಗೆ ಸ್ಪೆಷಲಿ ನೀವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಈ ಪ್ರೊಸೀಜರ್ಸ್ನ ಫಾಲೋ ಮಾಡೋಣ. ಸೊ ನಾನು ವಾಟರ್ ಸ್ಪ್ರೇ ಮಾಡ್ತಾ ಇದ್ದೀನಿ ನನ್ನ ಫೇಸ್ಗೆ ಕಂಪ್ಲೀಟ್ಲಿ. ಅಕಸ್ಮಾತ್ ನಿಮ್ಮ ಸ್ಕಿನ್ ಸ್ವಲ್ಪ ಡ್ರೈ ಇದ್ದರೆ ಆ್ಯಂಡ್ ನಿಮಗೆ ಸ್ವಲ್ಪ ಆಯಿಲಿ ಎಫೆಕ್ಟ್ ಬೇಕು, ಅದರ್ವೈಸ್ ನ್ಯಾಚುರಲ್ಸ್ ಕ್ಲಿಯರ್ ಸ್ಕಿನ್ ಬೇಕು ಎಫೆಕ್ಟ್ ಅಂದರೆ ವಾಟರ್ ಸ್ಪ್ರೇ ಮಾಡಿ ಆ್ಯಂಡ್ ವಾಟರ್ ಸ್ಪ್ರೇ ಮೇಲೆ ನಿಮ್ಮ ಫೇವ್ರೇಟ್ ಮಾಯಿಶ್ಚರೈಸರ್ ಲೋಷನ್ನ ನೀವು ಯೂಸ್ ಮಾಡಿ. ಆ್ಯಂಡ್ ಮಾಯಿಶ್ಚರೈಸಿಂಗ್ ಕ್ರೀಮ್ ವೆರಿ ಇಂಪಾರ್ಟೆಂಟ್. ಸೊ ಯಾವತ್ತೂ ಅದನ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮ್ಮ ಸ್ಕಿನ್ ಆಯಿಲಿ ಇದ್ರೂ ನೀವು ಮಾಯಿಶ್ಚರೈಸಿಂಗ್ ಲೋಷನ್ನ ಯೂಸ್ ಮಾಡಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮಿ ಪೀಚ್ ಮಿಲ್ಕ್ ಮಾಯಿಶ್ಚರೈಸಿಂಗ್ ಕ್ರೀಮ್. ಸೊ ನಿಮ್ಗೆ ಯಾವ್ದು ಇಷ್ಟನೋ ನೀವು ಅದು ಯೂಸ್ ಮಾಡಿ. ಸೊ ನಾನು ವಾಟರ್ ಮೇಲೆ ಮಾಯಿಶ್ಚರೈಸಿಂಗ್ ಕ್ರೀಮ್ನ ಹಚ್ತಾ ಇದ್ದೀನಿ. ಸೊ ಮಾಯಿಶ್ಚರೈಸಿಂಗ್ ಕಂಪ್ಲೀಟ್ಲಿ ಹಚ್ಚಾದ್ಮೇಲೆ ನೆಕ್ಸ್ಟ್ ಅಪ್ಲೈ ಮಾಡಿ. ಸ್ಕಿಪ್ ಮಾಡ್ದಂಗೆ ಪ್ರೈಮರ್ನ ಯೂಸ್ ಮಾಡಿ, ಬಿಕಾಸ್ ಸಮ್ಮರ್ ಟೈಮ್ಸಲ್ಲಿ ಸ್ವಲ್ಪ ಮೇಕಪ್ ಲಾಂಗ್ ಲಾಸ್ಟಿಂಗ್ ಬೇಕಾಗುತ್ತೆ. ಸೊ ಪ್ರೈಮರ್ ಈಸ್ ಅ ಮಸ್ಟ್ ಅಂತ ಹೇಳಿ ನಾನು ಯೂಸ್ ಮಾಡ್ತಾ ಇರೋ ಪ್ರೈಮರ್ ಸ್ಯಾಟಿನಿ ಟಚ್ ಅಂತ. ಇದನ್ನು ತುಂಬಾ ಸ್ವಲ್ಪ ತಗೊಂಡಿರೋದು ಇಷ್ಟು ತಿರ್ಗಾ. ಕಂಪ್ಲೀಟ್ ಫೇಸ್ನ ನೀವು ಪ್ರೈಮರಿಂದಾನೇ ಒನ್ ಮಿನಿಟ್ ಮಸಾಜ್ ಮಾಡಿಬಿಡಿ. ಸೊ ದ್ಯಾಟ್ ಏನಕ್ಕಂದರೆ ಫೇಸಲ್ಲಿರೋ ಓಪನ್ ಪೋರ್ಸ್ ಎಲ್ಲ ಸ್ವಲ್ಪ ಟೈಟನ್ ಆಗಲಿ. ಮಸಾಜ್ ಮಾಡಿದಾಗ ಏನಾಗುತ್ತೆ, ಸ್ಕಿನ್ ಸ್ವಲ್ಪ ಟೈಟನ್ ಆಗುತ್ತೆ, ಆವಾಗ ಮೇಕಪ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತ ಸ್ವಲ್ಪ ಮಸಾಜ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪ್ರಾಸೆಸ್ಸಲ್ಲಿ ನಾವು ಯೂಶ್ವಲಿ ಫೌಂಡೇಶನ್ ಯೂಸ್ ಮಾಡ್ತೀವಿ, ಬಟ್ ಈಗ ಫೌಂಡೇಶನ್ನ ಸ್ಕಿಪ್ ಮಾಡ್ತಾ ಇರೋದ್ರಿಂದ ನಾನು ಯೂಸ್ ಮಾಡ್ತಾ ಇರೋದು ಫೌಂಡೇಶನ್ ಬದಲು ಈ ಲ್ಯಾಕ್ಮಿ 9 to 5 ಪೌಡರ್ ಫೌಂಡೇಶನ್. ಪೌಡರ್ ಫೌಂಡೇಶನ್ ಅಂದರೆ ಸೇಮ್ ಕಾಂಪ್ಯಾಕ್ಟ್ ಥರನೇ, ನೀವು ಯಾವ ಕಾಂಪ್ಯಾಕ್ಟ್ ಬೇಕಂದರೂ ಯೂಸ್ ಮಾಡ್ಬೋದು. ಇನ್ನು ಕಾಂಪ್ಯಾಕ್ಟ್ಗಿಂತ ನೀವು ಪ್ಯಾನ್ಕೇಕ್ ಇದ್ದರೆ ನೀವು ಪ್ಯಾನ್ಕೇಕ್ನ ಯೂಸ್ ಮಾಡ್ಬೋದು. ಸೊ ಪ್ಯಾನ್ಕೇಕ್ ಎಲ್ಲ ಇದೆಲ್ಲ ವಾಟರ್ ಬೇಸ್ಡ್ ಪ್ಯಾನ್ಕೇಕ್ಸ್ ನೀವು ಯೂಸ್ ಮಾಡಿದ್ರೆ ಅದು ಲಾಂಗ್ ಲಾಸ್ಟಿಂಗ್ ಸ್ಟೇ ಆಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನಾನು ವಾಟರ್ ಬೇಸ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಸ್ಪಂಜ್ ಇದೆ, ಸೊ ಈ ಸ್ಪಂಜ್ನೇ ಯೂಸ್ ಮಾಡಿ ನಾನು ಸೊ ಸ್ಪಂಜ್ ಮೇಲೆ ಸ್ವಲ್ಪ ವಾಟರ್ ಸ್ಪ್ರಿಂಕಲ್ ಮಾಡಿ ಫೇಸ್ ಮೇಲೆ ಡ್ಯಾಬ್ ಮಾಡಿ. ಓಕೆ, ಇವಾಗ ಕಾಂಪ್ಯಾಕ್ಟ್ನ ನೀವು ರಬ್ ಮಾಡಿಬಿಡಿ, ಸ್ವಲ್ಪ ಲೈಟಾಗಿ ಡ್ಯಾಬ್ ಮಾಡಿ ಕಾಂಪ್ಯಾಕ್ಟ್ನ ಹಚ್ಕೋತಾ ಇದ್ದೀನಿ. ಆ್ಯಂಡ್ ಕ್ಲಿಯರ್ ಸ್ಕಿನ್ ಇರೋರಿಗೆ ನಿಮಗೆ ಕನ್ಸೀಲರ್ ಏನೂ ಬೇಕಾಗಲ್ಲ. ಅಕಸ್ಮಾತ್ ನಿಮಗೇನು ಮಾರ್ಕ್ಸ್ ಇಲ್ಲ ಅಂದರೆ ನೀವು ಜಸ್ಟ್ ಒನ್ ಲೇಯರೇ ಹಾಕ್ಕೋಬೋದು. ಬಟ್ ಅದರ್ವೈಸ್ ಅಕಸ್ಮಾತ್ ನಿಮಗೆ ಸ್ವಲ್ಪ ಏನಾರು ಕವರೇಜ್ ಬೇಕಂದರೆ ನೀವು 2-3 ಟೈಮ್ಸ್ ಡ್ಯಾಬ್ ಮಾಡಿ ಒನ್ ಲೇಯರ್ ಮೇಲೆ ಇನ್ನೊಂದು ಲೇಯರ್ ಹಾಕ್ಕೋಬೋದು. ಸೊ ನಾನು ತುಂಬ ಲೈಟಾಗೆ ಕಂಪ್ಲೀಟ್ ಫೇಸಲ್ಲಿ ಡ್ಯಾಬ್ ಮಾಡಿದ್ದೀನಿ, ಯಾಕಂದರೆ ನನಗೆ ತುಂಬ ಲೈಟ್ ಲುಕ್ ಬೇಕು.
ಸೊ ಇದಾದಮೇಲೆ ನೆಕ್ಸ್ಟ್ ನಾನು ಇವಾಗ ಐಬ್ರೋಸ್ನ ಹೈಲೈಟ್ ಮಾಡ್ತೀನಿ. ಐಬ್ರೋಸ್ ಕೂಡ ಡಾರ್ಕ್ ಬ್ರೌನಿಂದ ಹೈಲೈಟ್ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಐಸ್ಗೆ ನಾನು ಪರ್ಪಲ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಐ ಪೆನ್ಸಿಲ್. ಈಗ ನ್ಯೂಡ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ, ಇದು ಕಲರ್ ಎಸೆನ್ಸಿಂದ. ಸೊ ಇದನ್ನ ತುಂಬ ಹೆಚ್ಚಾಗಿ ಯೂಸ್ ಮಾಡಿದ್ರೂ ಇದು ಜಾಸ್ತಿ ಕಲರ್ ಕೊಡಲ್ಲ, ತುಂಬಾ ನ್ಯೂಡಿಶ್ ಆಗಿ ಕಲರ್ ಕೊಡುತ್ತೆ. ಆ್ಯಂಡ್ ಇದು ಲಾಂಗ್ ಲಾಸ್ಟಿಂಗು ಇರುತ್ತೆ, ಸ್ಪೆಷಲಿ ಸಮ್ಮರ್ ಟೈಮ್ಸ್ಗೆ ಇದು ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಅಕಸ್ಮಾತ್ ಕೆಲವ್ರಿಗೆ ನಿಮಗೆ ಬ್ಲಷ್ ಯೂಸ್ ಮಾಡೋದು ಇಷ್ಟ ಇಲ್ಲ ಅಂದರೆ ನೀವು ಈ ಬ್ಲಷ್ ಯೂಸ್ ಮಾಡ್ಬೋದು, ಇದು ತುಂಬ ನ್ಯಾಚುರಲ್ ಎಫೆಕ್ಟ್ ಕೊಡುತ್ತೆ ಸ್ಕಿನ್ನಿಗೆ. ಆ್ಯಂಡ್ ಲೈನರ್ಗೆ ನೀವು ಲೈನರ್ ಬೇಕಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಅಕಸ್ಮಾತ್ ನಿಮ್ಗೆ ಲೈನರ್ ಬೇಕು ತುಂಬಾ ನೀವು ಯೂಸ್ ಮಾಡೋದು ರೆಗ್ಯುಲರ್ಲಿ ಅಂದರೆ ನೀವು ಹಚ್ಕೋಬೋದು. ನೀವು ಲೈನರ್ ಯೂಸ್ ಮಾಡುವಾಗ ಈ ಥರ ಲೈನರ್ ಮ್ಯಾಟ್ ಫಿನಿಷ್ನ ಸ್ಕಿಪ್ ಮಾಡ್ಬೋದು, ಸ್ಕಿಪ್ ಅಲ್ಲ ಅಂದ್ರೂ ನೀವು ಚೇಂಜ್ ಮಾಡ್ಬೋದು. ಈ ಥರ ಹಾಕೋ ಬದಲು ನೀವು ಸ್ಟಿಕ್ ರಿಮೂವ್ ಮಾಡೋ ಥರ ಇರುತ್ತಲ್ವ ಸ್ವಲ್ಪ, ಆ ಥರ ಮೇಬ್ಲಿನಿಂದ ಸಿಗುತ್ತೆ ನಿಮಗೆ, ಆ ಥರದ್ದು ಯೂಸ್ ಮಾಡ್ಬೋದು. ಬಿಕಾಸ್ ಸ್ವೆಟ್ ನಿಮಗೆ ತುಂಬಾ ನೀವು ಸ್ವೆಟ್ ಆಗ್ತಾ ಇದ್ರೆ ನಿಮಗೆ ಅದು ಅದರಿಂದ ಪ್ರೊಟೆಕ್ಟ್ ಮಾಡುತ್ತೆ, ಸ್ವೆಟ್ ಪ್ರೂಫ್ ಇರುತ್ತೆ, ಅದು ವಾಟರ್ ಪ್ರೂಫ್ ಇರುತ್ತೆ ಲೈನರ್. ಸೊ ಇದೆಲ್ಲ ಐ ಥಿಂಕ್ ಅಷ್ಟೊಂದು ವಾಟರ್ ಪ್ರೂಫ್ ಇರಲ್ಲ. ಸೊ ನೀವು ಯಾವುದೇ ಹಚ್ಚಿದ್ರೂ ಸಮ್ಮರ್ ಟೈಮ್ಸಲ್ಲಿ ಮೇಕ್ ಶೋರ್ ಅದು ಸ್ವಲ್ಪ ವಾಟರ್ ಪ್ರೂಫ್ ಇದೆ ಅಂತ. ಅದರ್ವೈಸ್ ಈ ಥರ ಲೈನರ್ ಯೂಸ್ ಮಾಡ್ಬೋದು, ಇದು ಬ್ರಾನ್ಸ್ ಕಲರಲ್ಲಿದೆ. ಸೊ ನಾನು ಜಸ್ಟ್ ಹಾಫ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಫೇಸ್ಗೆ ಕಾಂಟೋರ್ ಕೊಡ್ತಾ ಇದ್ದೀನಿ. ಸೊ ಕಾಂಟೋರ್ಗೆ ನಾನು ಬ್ರೌನ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ಐಬ್ರೋ ಪ್ಯಾಲೆಟಲ್ಲಿ ಇರೋವಂಥ ಬ್ರೌನ್ ಶೇಡ್ನೇ ನಾನು ಕಾಂಟೋರ್ಗೂ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಲೈಟ್ ಕಾಂಟೋರಿಂಗ್ ಕೊಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಫೇಸ್ ಬ್ರೈಟಾಗೆ ಕಾಣಿಸ್ಲಿ ಅನ್ನೋ ರೀಸನ್ಗೆ ಈ ಶಿಮರ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ ಮಿಸ್ ಕ್ಲೇರಿಂದ ಐಸ್ನ ಹೈಲೈಟ್ ಮಾಡೋಕ್ಕೆ. ಆ್ಯಂಡ್ ಚೀಕ್ಸಲ್ಲೂ ಹೈಲೈಟ್ ಮಾಡೋಕ್ಕೆ. ಈಗ ಸ್ವಲ್ಪ ಲಿಪ್ಸ್ ನೀವು ಬೇಕಂದರೆ ಯಾವ ಲಿಪ್ ಶೇಡ್ ನಿಮ್ಮ ಫೇವ್ರೇಟ್ ಲಿಪ್ ಶೇಡ್ಸ್ ಹಾಕ್ಕೋಬೋದು, ಡಾರ್ಕ್ ಬೇಕಂದ್ರೂ ಹಾಕ್ಕೋಬೋದು, ಲೈಟ್ ಬೇಕಂದ್ರೂ. ನಾನು ಯೂಶ್ವಲಿ ಯೂಸ್ ಮಾಡೋದು ನ್ಯೂಡ್, ಸೊ ಲ್ಯಾಕ್ಮಿಯಿಂದ ಈ ನ್ಯೂಡ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಲೈಟಾಗಿ ಯೂಸ್ ಮಾಡಿದ್ದೀನಿ ಲಿಪ್ಸ್ಟಿಕ್, ಬಟ್ ಇದಾದಮೇಲೆ ನಾನು ಇನ್ನೊಂದು ಸ್ವಲ್ಪ ಬ್ರೈಟ್ನೆಸ್ ಕೊಡೋಕ್ಕೆ ಲಿಪ್ಸಿಗೆ ಈ ರೆಡ್ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನ್ಯೂಡ್ ಮೇಲೆ
ಎಲ್ಲರೂ ಪೆನ್ಸಿಲ್ ಹಾಕಾದಮೇಲೆ ಲಿಪ್ಸ್ಟಿಕ್ ಯೂಸ್ ಮಾಡ್ತಾರೆ, ಬಟ್ ನಾನು ಲಿಪ್ಸ್ಟಿಕ್ ಹಾಕಾದಮೇಲೆ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ ಟು ಯಾಕಂದರೆ ಆ ಥರ ಮಾಡೋದ್ರಿಂದ ಇನ್ನೂ ತುಂಬ ಶೇಪಿಂಗ್ ಚೆನ್ನಾಗಿ ಮಾಡ್ಬೋದು ಆ್ಯಂಡ್ ಶೇಪಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಇನ್ನರ್ ಕಾರ್ನರ್ಸ್ನ ರೆಡ್ ಪೆನ್ಸಿಲಿಂದನೇ ಫಿಲ್ ಮಾಡಿದ್ದೀನಿ. ಎಸ್, ಸೊ ಇಲ್ಲಿಗೆ ನನ್ನ ಲುಕ್ ಕಂಪ್ಲೀಟ್ ಆಗಿದೆ. ಸೊ ಓವರಾಲ್ ನಾನೆಲ್ಲ ನನಗೇನು ಬೇಕೋ ಕವರ್ ಮಾಡಿದ್ದೀನಿ, ಯಾವ ಥರ ಮೇಕಪ್ ಬೇಕೋ ಸಮ್ಮರ್ಗೆ. ಬಟ್ ಒಂದು ನಾನು ಸ್ಕಿಪ್ ಮಾಡಿದ್ದೀನಿ, ಅದು ಮಸ್ಕಾರ. ಬಿಕಾಸ್ ಮಸ್ಕಾರ ಯೂಶ್ವಲಿ ಅಕಸ್ಮಾತ್ ನೀವು ತುಂಬ ಸ್ವೆಟ್ ಆಗ್ತಾಯಿದ್ರೆ, ಸೊ ನಿಮ್ಮ ಸ್ವೆಟ್ ಆಗೋದ್ರಿಂದ ಮಸ್ಕಾರ ಬೇಗ ಮರ್ಜ್ ಆಗ್ಬಿಟ್ಟು ಕಣ್ಣಿನ ಕೆಳಗಡೆ ಎಲ್ಲ ಡೆಪಾಸಿಟ್ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನೀವು ಬೇಕಂದರೆ ಮಸ್ಕಾರ ಸ್ಕಿಪ್ ಮಾಡ್ಬೋದು. ಅಕಸ್ಮಾತ್ ಇಲ್ಲ ನಿಮಗೆ ಲ್ಯಾಶಸ್ ತುಂಬ ಕಮ್ಮಿ ಇದೆ ಅಂತ ತುಂಬ ಪ್ರಾಡಕ್ಟ್ ತೋರಿಸ್ಬೇಕಂದ್ರೆ ನೀವು ವಾಟರ್ ಪ್ರೂಫ್ ಮಸ್ಕಾರ ಯೂಸ್ ಮಾಡಿ. ಬಟ್ ಅದರ್ವೈಸ್ ನಾರ್ಮಲ್ ಆ್ಯಂಡ್ ನೀವೇನಾದ್ರು ತುಂಬ ಎ ಸಿಲೇ ಇರೋ ಥರ ಇದ್ದರೆ ನೀವು ನಾರ್ಮಲ್ ಮಸ್ಕಾರನೂ ಯೂಸ್ ಮಾಡ್ಬೋದು. ಆಲ್ ರೈಟ್ ಗೈಸ್, ಸೊ ಎಸ್, ಈ ಲುಕ್ಕು ಕಂಪ್ಲೀಟ್ ಆಗಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಗೆ ಈ ಮೇಕಪ್ ಲುಕ್ ಯಾವ ಥರ ಇಷ್ಟ ಆಯಿತು ಅಂತ. ಓಕೆ, ಥ್ಯಾಂಕ್ ಯು.